ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಆಸ್ಟ್ರೇಲಿಯಾ ತಂಡ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ. ಭಾರತ ತಂಡ ರನ್ನರ್ ಅಪ್ ಆಗಿದೆ. ಆದರೆ ಪ್ರತಿ ತಂಡಗಳು ಎಷ್ಟು ಹಣ ಗಳಿಸಿದೆ ಅಂದರೆ ಐ ಸಿ ಸಿ ಕಡೆಯಿಂದ ಒಂದು ಪಂದ್ಯ ಗೆದ್ದರೆ ಎಷ್ಟು ಹಣ ಸಿಗುತ್ತೆ, ಮತ್ತು ಟಾಪ್ ಲಾಸ್ಟ್ನಲ್ಲಿರುವ ಆರು ತಂಡಗಳಿಗೆ ಎಷ್ಟು ಹಣ ಸಿಗುತ್ತೆ, ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿರುವ ತಂಡಗಳಿಗೆ ಎಷ್ಟು ಹಣ ಸಿಗುತ್ತೆ, ಚಾಂಪಿಯನ್ಸ್ ಆಗಿರೋ ತಂಡಕ್ಕೆ ಆಸ್ಟ್ರೇಲಿಯಾ ತಂಡಕ್ಕೆ ಎಷ್ಟು ಹಣ ಬಂದಿದೆ, ಭಾರತ ರನ್ನರ್ ಅಪ್ ತಂಡಕ್ಕೆ ಎಷ್ಟು ಹಣ ಬಂದಿದೆ ಅಂತ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ವಿಡಿಯೋಗಾಗಿನೇ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಚಾಂಪಿಯನ್ಸ್ ಆಗಿರುವ ಆಸ್ಟ್ರೇಲಿಯಾ ತಂಡಕ್ಕೆ $4 ಮಿಲಿಯನ್ ಹಣ ಸಿಗುತ್ತೆ, ಅಂದರೆ 33 ಕೋಟಿ ಹಣ ಸಿಗುತ್ತೆ. ರನ್ನರ್ ಅಪ್ ಆಗಿರುವ ಭಾರತ ತಂಡಕ್ಕೆ $2 ಮಿಲಿಯನ್ ಹಣ ಸಿಗುತ್ತೆ, ಅಂದರೆ 16.6 ಕೋಟಿ ಹಣ ಸಿಗುತ್ತೆ. ಮತ್ತು 3 ಮತ್ತು 4 ಸ್ಥಾನದಲ್ಲಿ ಅಂದರೆ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟು ಸೆಮಿಫೈನಲ್ಲಿ ಸಿಗುತ್ತಿರುವ ತಂಡ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಕ್ಕೆ ತಲಾ $8 ಲಕ್ಷ ಹಣ ಸಿಗುತ್ತೆ, ಅಂದರೆ 6.64 ಕೋಟಿ ಹಣ ಸಿಗುತ್ತೆ. ಇನ್ನು ಪ್ರತಿ ಪಂದ್ಯದಲ್ಲಿ ಪ್ರತಿ ಲೀಗ್ ಹಂತದಲ್ಲಿ ಪ್ರತಿ ತಂಡ ವಿನ್ ಆಗಿರೋ ಪ್ರತಿ ಮ್ಯಾಚ್ಗೆ $33,20,000 ಹಣ ಸಿಗುತ್ತೆ, ಅಂದರೆ ಹತ್ತಿರ $40,000 ಹಣವನ್ನು ಕೊಡ್ತಾರೆ. ಇನ್ನು ಗ್ರೂಪ್ ಸ್ಟೇಜ್ನಲ್ಲಿ ಔಟ್ ಆಗಿರೋ 6 ತಂಡಗಳಿಗೆ ತಲಾ $1 ಲಕ್ಷ ಹಣ ಕೊಡ್ತಾರೆ, ಅಂದರೆ $83 ಲಕ್ಷ ಹಣ ಸಿಗುತ್ತದೆ. ಟೋಟಲ್ ಆಗಿ ಈ ಒಂದು ಐ ಸಿ ಸಿ ವರ್ಲ್ಡ್ ಕಪ್ ಟೂರ್ನಮೆಂಟ್ ಐ ಸಿ ಸಿ ಟೋಟಲ್ ಆಗಿ $10 ಮಿಲಿಯನ್ ಹಣವನ್ನು ಖರ್ಚು ಮಾಡಿದೆ. ಐ ಸಿ ಸಿ ಇಷ್ಟೆಲ್ಲ ಅಮೌಂಟ್ ಕೊಡ್ತಾ ಇದೆ, ಐ ಸಿ ಸಿಗೆ ಎಲ್ಲಿಂದ ಹಣ ಬರುತ್ತೆ ಅಂತ ನೋಡೋದಾದ್ರೆ ಯಾರ್ಡ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಅಡ್ವರ್ಟೈಸು, ರೈಟ್ಸು, ಪ್ರತಿ ಒಂದರಿಂದ ಹಣ ಬರುತ್ತೆ. ಕ್ರಿಕೆಟ್ ನೀವು ನೋಡೋಕೆ ಹೋಗ್ತೀರಾ, ಸ್ಟೇಡಿಯಂ ಆಗಿರ್ಬೋದು, ಫುಲ್ ಅದು ಅಮೌಂಟ್ ಬರುತ್ತೆ, ಟಿ ಆರ್ ಪಿ ಬರುತ್ತೆ, ಅದರಿಂದ ಪ್ಲೇಯರ್ಸ್ಗಳಿಗೆ ಕೊಡ್ತಾರೆ, ಮತ್ತು ಅವರ ಒಂದು ಬೋರ್ಡ್ಗಳನ್ನು ಕೂಡ ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ. ಬಟ್ ಬಂದ ಹಣ ಪ್ಲೇಯರ್ಸ್ಗಳಿಗೆ ಕೊಡ್ತಾರಾ ಅಥವಾ ಒಂದು ಟೀಮ್ ಕ್ರಿಕೆಟ್ ಬೋರ್ಡ್ಗೆ ಹೋಗುತ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಬಾ, ಜಯ ಹಿಂದ್, ಜೈ ಕರ್ನಾಟಕ.